ಐ ಥಿಂಕ್ ಮ್ಯೂಸಿಕ್ ಕೂಡ ಒನ್ ಮೋರ್ ವ್ಯಾಲ್ಯೂ ಆ್ಯಡೆಡ್ ಇದಕ್ಕೆ. ಚಂದನ್ ಶೆಟ್ಟಿ ಅವರು ಐ ಥಿಂಕ್ ಸಾಕಷ್ಟು ಜನ ಹೇಳ್ತಾ ಇದ್ರು, ಐ ಥಿಂಕ್ ಚಂದನ್ ಶೆಟ್ಟಿಗೆ ಒಂದು ದೊಡ್ಡ ಬ್ರೇಕ್ ಸಿಗುತ್ತೆ ಮ್ಯೂಸಿಕ್ ಕೆರಿಯರ್ನಲ್ಲಿ ಅನ್ನುವಂಥ ಮಾತುಗಳು ಕೂಡ ಕೇಳ್ಪಟ್ಟಿದ್ದೆ. ಸೊ ಅದಕ್ಕೆ ಎಕ್ಸಾಂಪಲ್ ಕೂಡ ನೀವು ಬಿಟ್ಟಂಥ ಹಾಡುಗಳಾಗಲಿ ಅಥವಾ ಟ್ಯೂನ್ ಆಗಲಿ, ಸೊ ಮ್ಯೂಸಿಕ್ ಸಂಬಂಧಪಟ್ಟ ಹಾಗೆ ರೀ ರೆಕಾರ್ಡಿಂಗ್ ಅವರೇ ಮಾಡಿದ್ದಾರೆ ಸರ್, ಚಂದನ್ ಶೆಟ್ಟಿ ಸರ್ ರೀ ರೆಕಾರ್ಡಿಂಗು ಮಾಡಿದ್ದಾರೆ. ಸೊ ನೋಡಬೇಕಾದ್ರೆ ಆ ವಿಜುವಲ್ ಜೊತೆ ಆ ಸೌಂಡ್ ಇದೆಯಲ್ಲ, ದಟ್ಸ್ ಅಮೇಝಿಂಗ್. ಅಂದರೆ ಇವಾಗ ನಾನು ಸಿನಿಮಾ ಜನರಲ್ಲಾಗಿ ಫುಲ್ ನೋಡ್ತಾ ಇರ್ತೀನಿ. ಚಂದನ್ ಅವರು ಮ್ಯೂಸಿಕ್ ಕ್ರೇಜಿಯಾಗಿ ಮಾಡಿದ್ರು. ಸೊ ಗಲೀಬಾ ಸಾಂಗ್ ನಾವು ಯೂಶ್ವಲಾಗಿ ಮಾತಾಡಬೇಕಂದ್ರೆ ನಂದು ಹಳೆ ಹಿಟ್ ಸಾಂಗ್ ಅಂದರೆ ಒಂದು ಮಾತಲ್ಲಿ ನೂರು ಹೇಳಲೆ. ಸೊ ರೀಶ್ಮ ನಾನು ಯಾವಾಗಲೂ ಮಾತಾಡ್ಕೋತಿರ್ತೀವಿ, ಈ ಸಾಂಗ್ ಪಕ್ಕ ಆ ಸಾಂಗ್ ಹೊಡೆಯುತ್ತೆ, ಇದು ಕ್ರೇಜಿ ಆಗಿದೆ ಅಂತ. ಸೊ ಆ ರೀ ರೆಕಾರ್ಡಿಂಗ್ ಚಂದನ್ ಅವ್ರು ಮಾಡಿದಾಗ ಹಿ ಯೂಶ್ವಲಿ ಡಸಂಟ್ ಡು ರೀ ರೆಕಾರ್ಡಿಂಗ್. ಸೊ ಫಸ್ಟ್ ಟೈಮ್ ಈ ಸತಿ ಮಾಡಿದಾಗ ಹೆಂಗಪ್ಪ ಓಕೆನಾ, ಯೂಶ್ವಲಿ ಒಂದು ಥಾಟ್ ಬಂದೇ ಬರುತ್ತೆ, ಬಟ್ ಇಡೀ ಸಿನಿಮಾ ಆಗಾಮೇಲೆ ನಾನು ನೋಡಾಮೇಲೆ ನನಗೆ ಇಷ್ಟ ಆಯಿತು, ಆಮೇಲೆ ನನ್ನ ಸಿನಿಮಾ ನನಗೆ ಇಷ್ಟ ಆಯಿತು ಯೂಶ್ವಲಾಗಿ. ಸೊ ಅದಕ್ಕೆ ಬೇರೆಯವ್ರಿಗೆ ಗೊತ್ತಾಗಬೇಕಲ್ಲ. ಅದಕ್ಕೆ ನಾನೇನು ಮಾಡಿದೆ, ಒಂದು 10 ಜನ ನನ್ನ ಫ್ರೆಂಡ್ಸು, ಅಂದರೆ ನನ್ನ ಪಕ್ಕ ನನ್ನ ಕ್ಲೋಸ್ ಫ್ರೆಂಡ್ಸು, ಆಮೇಲೆ ಒಬ್ಬ ದೊಡ್ಡವರಿರೋದು ಚಿಕ್ಕವರಿರೋದು ವಯಸ್ಸಲ್ಲಿ ಆ ಥರ, ಅವ್ರು ನಿಜಾನೇ ಹೇಳ್ಬೇಕು ನನಗೆ, ಅವ್ರು ನನ್ನ ಇಂಪ್ರೆಸ್ ಮಾಡೋ ನೆಸೆಸಿಟಿ ಇಲ್ಲ, ಅವ್ರ ಗುರು ಚೆನ್ನಾಗಿ ಡಬ್ಬ ಅಂದರೆ ಡಬ್ಬ ಅಂತಾರೆ. ಅವ್ರನ್ನ ಕರ್ಕೊಂಡೋಗಿ ಸಿನಿಮಾ ತೋರಿಸಿದೆ, ಅವರು ಗುರು ಯಾವನ ಗುರು ಮ್ಯೂಸಿಕ್ಕು ಸಖತ್ತಾಗಿ ಮಾಡ್ಯಾನ ಗುರು, ಆ ಲಾಂಗ್ ಎತ್ತ ಸೀನ್ ನಜ್ಜಿ ನಾವೇ ಎತ್ತಬೇಕು ಅಂತ ಚಂದನ್ ಅಂದೆ. ಹೌದಾ, ಕ್ರೇಜಿಯಾಗಿ ಮಾಡ್ಯಾರ ಗುರು, ನಮ್ಗೆ ಒಪ್ಕೊಳಕ್ಕೆ ಆಗ್ತಿಲ್ಲ, ನಂಬಕ್ಕೂ ಆಗ್ತಿಲ್ಲ. ಹೌದು, ಚಂದನ್ ಶೆಟ್ಟಿ ಅವ್ರದ್ದು ವಾ ಸಖತ್ತಾಗಿ ಮಾಡಿರೋ ರೇಂಜ್ ಮಾತಾಡ್ತೀವಿ, ಸಖತ್ತಾಗಿ ಮಾಡ್ಯಾರ. ಎಷ್ಟು ಜನ ಹೀರೋಯಿನ್ ಅಣ್ಣ ನಿಮಗೆ, ಒಬ್ಬರು ಇಬ್ಬರ ಹೀರೋಯಿನ್? ಸಂಯುಕ್ತ ಹೆಗ್ಡೆ ಬಂದು ಒಂದು ಸ್ಪೆಷಲ್ ಸಾಂಗ್ ಬರ್ತಾರೆ. ಸೊ ಹೀರೋಯಿನ್ ಒಬ್ಬರೇ ನಮ್ಮ ಹರೀಶ್. ಸೊ ಡ್ಯಾನ್ಸ್ಗೆ ಇಷ್ಟೊಂದು ಅಂದ್ರೆ ಇವ್ರು ನೋಡಿ ಕಲ್ತಿರ ತಾವು ಅಥವಾ ಡ್ಯಾನ್ಸರ್ ಅಂತ ಹೇಳಿದ್ರಿ ಅಂದ್ರೆ, ಯಾಕಂದ್ರೆ ನಮ್ಮ ಹಿಂದೆ ಡ್ಯಾನ್ಸರ್ ನಿಮ್ಮ ಹಿಂದೆ ಸಿನಿಮಾ ನೋಡಿದ್ದೇನೆ, ಹಿಂದಿನ ಸಿನಿಮಾ ನೋಡಿದ್ದೆ ಪಡ್ಡೆ ಹೋಲಿ. ಬಟ್ ಈ ಸಿನಿಮಾದಲ್ಲಿ ನಿಮ್ಮ ನಿಮ್ಮ ಡ್ಯಾನ್ಸ್ ಮೂಮೆಂಟ್ಸ್ ಆಗಲಿ, ಏನೋ ಬಾಡಿ ಲ್ಯಾಂಗ್ವೇಜ್ ಆಗಲಿ, ಎಕ್ಸ್ಪ್ರೆಷನ್ಸ್ ಆಗಲಿ, ಅದಕ್ಕೆ ತುಂಬ ಹೋಮ್ವರ್ಕ್ ಮಾಡಿದ್ರೆ ಅನ್ಸುತ್ತೆ ತಾವು? ಸರ್ 100% ಸರ್, ನಾನು ಮಾಡಿಲ್ವಾ. ಅಂಡ್ ಅವ್ರಿಗೆ ಇಂಜುರೀಸ್ ಇತ್ತು ಅವಾಗ, ಇಂಜುರೀಸ್ ಇದ್ರೂ ಅದನ್ನೆಲ್ಲ ಏನು ಹೇಳ್ಕೊಳ್ದೆ ತುಂಬ ಪ್ರಾಕ್ಟೀಸ್ ರಿಹರ್ಸಲ್ಸ್ ಎಲ್ಲ ಮಾಡಿದ್ದಾರೆ. ರಿಹರ್ಸಲ್ಸ್ಗೆ ಆಲ್ಮೋಸ್ಟ್ ಎವ್ರಿ ಡೇ 10-15 days ಕಂಟಿನ್ಯೂಸ್ ಮಾಡ್ತಾ ಇದ್ವಿ. ಯಾವತ್ತೂ ಇಲ್ಲ, ಬರಲ್ಲ, ಆಗಲ್ಲ, ಇಂಜುರಿ ಇದೆ, ನೋವು ಇದೆ ಅಂತ ಹೇಳ್ಕೊಳ್ಳಿಲ್ಲ. ಸೊ ನಾನು ಹೇಳ್ದಂಗೆ ತುಂಬ ಕಷ್ಟಪಟ್ಟಿದ್ದಾರೆ. ಅಂಡ್ ಅದು ಸ್ಕ್ರೀನಲ್ಲಿ ಕಾಣಿಸುತ್ತೆ. ಇವ್ರು ಹೇಳ್ಕೊಡ್ತಾರೆ, ಇವ್ರು ಹೇಳ್ಕೊಡ್ತಾರೆ. ನಾನು ಕೇಳ್ತಿದ್ದೆ, ಇವ್ರು ಮಾಡ್ತಾರೆ ಮಾಸ್ಟರ್ ಇಮ್ರಾನ್ ಅದು ನೋಡ್ಬಿಟ್ಟು, ನೋಡೋ ಸ್ಟೈಲ್ ಇದೆ, ನಾನು ಹೆಂಗೆ ಮಾಡ್ತೀಯ ಅಮ್ಮ ಸ್ಟೈಲ್, ಜಸ್ಟ್ ಕಮ್ಸ್ ನ್ಯಾಚುರಲಿ. ನಾವು ಹೇಳಿದ್ನಲ್ಲ ಸರ್, ಒಂದು ಈಗೋ ಇರುತ್ತೆ, ಅಂದರೆ ಈ ಸಿನಿಮಾದಲ್ಲಿ ಹೀರೋ ನಾನು ಅಂದಾಗ ಆಬ್ವಿಯಸ್ಲಿ ಒಂದು ಈಗೋ ಇದ್ದೇ ಇರುತ್ತೆ, ಚೆನ್ನಾಗಿ ಮಾಡಬೇಕು, ನಾವೆಲ್ಲೂ ಕಳಪೆ ಆಗ್ಬಾರ್ದು ಅಂತ. ಸೊ ನಾನು ಹೆಂಗಂದ್ರೆ ನನಗೇನೋ ಗೊತ್ತಿಲ್ಲ ಅಂದರೆ, ಆಮೇಲೆ ಆಮೇಲೆ ಸ್ಕ್ರೀನಲ್ಲಿ ಇದೆ ಹೆಲ್ತಿ ಕಾಂಪಿಟೇಷನ್, ನನಗಿಂತ ಚೆನ್ನಾಗಿ ಯಾರು ಕಾಂಪಿಟೇಷನ್ ಹೆಂಗಿತ್ತಂದ್ರೆ, ಒಂದು BGM ನಾವಿಬ್ರು ರಿಹರ್ಸ್ ಮಾಡಿದ್ದೀವಿ, ಬಟ್ ನನ್ನ ಅವ್ರು ಸೋಲೋ ಮಾಡಿ ನನ್ನ ಸುಮ್ಮನೆ ನಿಲ್ಸಿ ನಗು ನೀನು ಅಂತ, ಅಷ್ಟಿತ್ತು ಕಾಂಪಿಟೇಷನ್. ಹೇಗೆ ಟೀಮು? ಹೌದು ಅಲ್ಲ, BGM ಇಬ್ರು ರಿಹರ್ಸ್ ಮಾಡಿದ್ವಿ ಅವಾಗ. ಓಕೆ ಸರ್, ರೆಡಿ ಸರ್ ಅಂತ ಹೇಳ್ಬೇಕಾದ್ರೆ, ಇಲ್ಲ ನೀನು ಅಲ್ಲಿ ಹಿಂದೆ ನಿಂತ್ಕೊಂಡು ಒಂದು ಸ್ಮೈಲ್ ಮಾಡಿ ಸಾಕು ಅಂತ. ಓಕೆ, ಸೆಟ್ ವಿಚಾರ ಆಗಲಿ ಅಥವಾ ಪ್ರಾಪರ್ಟೀಸ್ ಯೂಸ್ ಮಾಡಿದಾಗಲಿ, ಲೊಕೇಶನ್ಸ್ ಆಗಲಿ, ಐ ಥಿಂಕ್ ತುಂಬ ಅದ್ಭುತವಾಗಿದೆ. ಸೊ ಅದೆಲ್ಲ ಕಂಪ್ಲೀಟ್ ಶೂಟಿಂಗ್ಸ್ ಎಲ್ಲ ಕರ್ನಾಟಕದಲ್ಲಿ ನಡೀತಾ ಹೇಗೆ? ಸರ್ ಎಲ್ಲ ಕರ್ನಾಟಕನೇ. ಸೆಟ್ಟು 2 ಸಾಂಗ್ಗೆ ಕಂಟಿನ್ಯೂಸ್ ಸ್ಟುಡಿಯೋಲಿ ಸೆಟ್ ಹಾಕಿದ್ದೀವಿ. ಅದು ಬಿಟ್ಟರೆ ಲೊಕೇಶನ್ಸ್ ಅಂದಾಗ ನಾವು ಯೂಶ್ವಲಿ ಕಲಾಸಿ ಪಳ್ಳೆ ಮಾರ್ಕೆಟಲ್ಲಿ ಶೂಟ್ ಮಾಡ್ತಾರೆ. ಇಡೀ ಸಿನಿಮಾ ಸೆಕೆಂಡ್ ಹಾಫ್ ಒಂದು ನೈಟಲ್ಲಿ ನಡೆಯೋ ಅಂತ ಕತೆ. ಸೊ ಎವ್ರಿ ಡೇ ನಮ್ಗೆ ಅಟ್ಲೀಸ್ಟ್ ಒಂದು 25 days ನೈಟ್ ಶೂಟ್ ಇತ್ತು. ಹೆಂಗಂದ್ರೆ ಸಂಜೆ 6 ಗಂಟೆಗೆ ಹೋಗಬೇಕು, ಮಾರ್ಕೆಟ್ ಕ್ಲಿಯರ್ ಆಗೋದು 9:30 ಆಗ್ತಿತ್ತಲ್ಲ. ಸೊ ಅಲ್ಲಿ ತನಕ ಚಿಕ್ಕ ಚಿಕ್ಕ ಶಾರ್ಟ್ಸ್ ತಕ್ಕೋತಾರು. ಅದಾದಮೇಲೆ ಬೆಳಗಿನ ಜಾವ 5 ಗಂಟೆ 6 ಗಂಟೆ ತನಕ ಇತ್ತು. ಸೊ ಡೈಲಿ ಮನೆಗೆ ಬರೋದೆ ಮಲಗೋದೆ 8 ಗಂಟೆಗೆ ಹೋಗ್ತಾಯಿತ್ತು. ತಿರ್ಗಾ ಸಂಜೆ 4 ಗಂಟೆಗೆ ಎದ್ದೋಗ್ಬೇಕು. ನಿದ್ದೆ ಅಂತೂ ಇಲ್ಲ, ತಿರ್ಗಾ 2 ಗಂಟೆಗೆ ಸೆಟಲ್ ಇರಬೇಕು. ತಿರ್ಗಾ 3 ಗಂಟೆ 4 ಗಂಟೆ ಸೆಟಲ್ ಇರಬೇಕು. ತಾವು ಕಾಲೇಜ್ ಮುಗಿಸ್ಕೋಬೇಕು ಅವಾಗ. ನೀವು ಕಾಲೇಜ್ ಹೋಗಲ್ಲ, ಬಂಕ್ ಮಾಡಿ ರಜಾ ಹಾಕಿ. ನಮ್ಮ ಟೀಚರ್ಸ್ ಎಲ್ಲ ತುಂಬಾ ಅಂಡರ್ಸ್ಟ್ಯಾಂಡಿಂಗ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.